ಸಂಪದ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಸಾಹೇಬರ ಜೊತೆಯಲ್ಲಿ ನಾನು ಕೂಡ ಅನೇಕ ವರ್ಷಗಳಿಂದ ಕೆಲಸ ಮಾಡುತ್ತಾ ಬಂದಿದ್ದೇನೆ ಮಾಧುಸ್ವಾಮಿ ಅವರು ನೇರವಾಗಿ ಮಾತನಾಡಬಹುದು ಆದರೆ ಅವರ ಯಾವುದೂ ಕೂಡ ಕ್ಯಾರಿ ಮಾಡುವಂತ ಮನುಷ್ಯ ಅಲ್ಲ ಅವರು ಆದರೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಬಹಳ ಶ್ರಮವಹಿಸಿ ತನ್ನದೇ ಆದ ರೀತಿಯಲ್ಲಿ ಕಾರ್ಯವತ್ರದಲ್ಲೂ ಕೂಡ ಅವರು ಕೋವಿಡ್ ಉತ್ತರ ಕೂಡ ಇಡಿ ಕಳೆದ ಬಾರಿಯ ಎರಡನೇ ಅಲೆ ಮತ್ತು ಮೊದಲನೇ ಅಲೆನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಹೈಯೆಸ್ಟ್ ಅತಿ ಹೆಚ್ಚು ಸಭೆಗಳನ್ನು ಮಾಡಿ ಕೋವಿಡ್ ನಿಯಂತ್ರಣ ಮಾಡೋಕ್ಕೆ ಸಾಕಷ್ಟು ಪ್ರಯತ್ನ ರಾಕೇಶ್ ಕುಮಾರ್ ಸಾಹೇಬರ ಜೊತೆಲಿ ಕೆಲಸ ಮಾಡುವಂಥ ಕೆಲಸ ನಾನು ಕೂಡ ನೋಡಿದೆ ಹಾಗೇನೆ ಆಕ್ಸಿಜನ್ ಶಾರ್ಟೇಜ್ ಆದಾಗ ತುಮಕೂರಿನಲ್ಲಿ ಬೇರೆ ಕಡೆಯಿಂದ ತರಿಸಿ ಹಗಲು ರಾತ್ರಿ ಸಭೆಗಳನ್ನು ಮಾಡಿ ವಿ ಸಿಗಳನ್ನು ಮಾಡಿ ಕೆಲಸವನ್ನು ಮಾಡುವಂಥ ನಾನು ಕೂಡ ಅದರಿಂದ ಬರಲೆ ಈಗ ಏಕಾಏಕಿ ಇವತ್ತು ನಾನು ಕೂಡ ಈಗ ಒಂದು ಅರ್ಧ ಗಂಟೆ ಮುಂಚೆ ನೋಡಿದೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಬದಲಾವಣೆ ಮಾಡಿದ್ದೇವೆ ಮತ್ತು ಯಾವುದೂ ಕೂಡ ಜಿಲ್ಲೆಯನ್ನು ತೋರಿಸಿಲ್ಲ ಅದು ಮಾನ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಿಟ್ಟಿದ್ದು ಅವನು ಯಾವ ಜಿಲ್ಲೆಗೆ ಆಗಬೇಕು ಯಾವುದನ್ನು ಆಗಬೇಕು ಅಂತೇಳಿ ಆದರೆ ಸನ್ಮಾನ್ಯ ಶ್ರೀ ಮಾಧುಸ್ವಾಮಿ ಸಾಹೇಬರು ನೆಗೆಟಿವ್ ಪಾಯಿಂಟ್ಸ್ ಹೇಳಬೇಕಲ್ಲ ಯಾಕೆ ಬದಲಾವಣೆ ಮಾಡ್ತೀನಿ ಅಂತ ದಯವಿಟ್ಟು ಹೇಳಿ ಮಾಡಿದರೆ ನಮಗೂ ಕೂಡ ಅನುಕೂಲ ಆಗೋದು ಆದರೆ ತುಮಕೂರು ಜಿಲ್ಲಾ ಸರ್ಕಾರಿ ನೌಕರು ಕೂಡ ಯಾವತ್ತೂ ಕೂಡ ಮಾಧುಸ್ವಾಮಿ ಸಾಹೇಬರನ್ನು ನಾವು ವಿರೋಧ ಮಾಡೋದಂತ ಜಡ್ತಿಗಳಲ್ಲ ಅವರ ಕಾರ್ಯವೈಖರಿಯನ್ನು ಅವ್ರು ಬೈದು ಹೇಳಿದ್ರೆ ನಮಗೆ ಬುದ್ಧಿ ಹೇಳ್ದಂಗೆ ರೀ ನಾವು ಕೂಡ ಸರ್ಕಾರಿ ನೌಕರು ನಮಗೆ ಬೈದು ಹೇಳ್ತಾರೆ ಅಂತಂದ್ರೆ ನಾವು ದ್ವೇಷ ಮಾಡಿದವರಲ್ಲ ಆದರೆ ವಾಪಸ್ ಮಾತಾಡಿದವರಲ್ಲ ನಾವು ಮಾಧುಸ್ವಾಮಿ ಸಾಹೇಬರು ಹೇಳುವ ವಾಸ್ತವಾಂಶ ಇರ್ಬೋದು ಆದರೆ ಹೇಮಾವತಿ ನಾಲೆ ನೀರು ಹರಿಸೋದ್ರಲ್ಲ ಕೆರೆಗಳಿಗೆ ಪ್ರತಿ ಯಾವ ಚೈನೇಜ್ ನೀರು ಓಪನ್ ಇದೆ ಯಾವ ಕ್ರೆಸ್ಟ್ ಗೇಟ್ ಓಪನ್ ಇದೆ ಎಷ್ಟು ಟಿ ಎಮ್ ಸಿ ನೀರನ್ನ ಲೋಡ್ ಮಾಡಬೇಕು ಎಲ್ಲಿ ಕ್ಯಾರಿ ಮಾಡಬೇಕು ಗ್ರಾವಿಟೇಷನ್ ಫೋರ್ಸ್ ಎಷ್ಟಿದೆ ಯಾವ ಕೆರೆಗೆ ನೀರು ಅಲೋಕೇಶನ್ ಮಾಡಬೇಕು ಅನ್ನೋದು ಹೇಳಿ ನೋಡೋಣ ಯಾರಾದರೂ ಇಡೀ ರಾಜ್ಯದಲ್ಲಿ ಗೊರೂರು ಡ್ಯಾಮಿಂದ ವಾಪಸ್ ನೀರು ಬರುತ್ತಲ್ಲ ಎಷ್ಟು ಟಿ ಎಮ್ ಸಿ ನೀರು ಲಿಫ್ಟ್ ಆಗ್ತಾ ತುಮಕೂರಿಗೆ ಎಷ್ಟು ಅಲೋಕೇಶನ್ ಮಾಡಬೇಕು ಅಷ್ಟು ಕೆರೆಗಳು ನಂಬರ್ ಹೇಳ್ತಾರೆ ರೀ ಅವರು ಯಾವ ಕೆರೆ ಎಲ್ಲಿದೆ ಅಂತೇಳಿ ಮಾಧುಸ್ವಾಮಿ ಸಾಹೇಬರು ಬರೀ ಚಿಕ್ಕನಂಗ್ಲಿ ಕ್ಷೇತ್ರದ ಮಾತ್ರ ಹೇಳಲ್ಲ ಅವರು ಕುಣಿಗಲ್ ಕೊತ್ತಿಗೆರೆಯಿಂದ ಹಿಡಿದು ಸಿ ಎಸ್ ಪುರದಿಂದ ಹಿಡಿದು ಗುಡೂರು ಕೆರೆಯಿಂದ ಹಿಡಿದು ಪಟ್ರಾವದಿನಿ ಕೆರೆ ಇರ್ಬೋದು ಶಿರಾ ಇರ್ಬೋದು ಬರಗೂರು ಇರ್ಬೋದು ಮದ್ಲೂರು ಇರ್ಬೋದು ಈ ರೀತಿ ಪ್ರತಿಯೊಂದು ಕೆರೆಯ ವಿಸ್ತೀರ್ಣ ಹೇಳ್ತಾರವರು ಎಷ್ಟು ಟಿ ಎಮ್ ಸಿ ಸ್ಟೋರೇಜ್ ಹೇಳ್ತಾರೆ ಅವರು ನೀರು ಕ್ಯಾರಿ ಮಾಡೋದು ಹೇಳ್ತಾರೆ ಇಂಜಿನಿಯರ್ಸಿಗೆ ಗೊತ್ತಿಲ್ಲ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳೋದಿಲ್ಲ ಅವ್ರು ಹೇಳ್ತಾರೆ ರೀ ಎಷ್ಟು ನಂಬರ್ ಆಫ್ ರೋಡ್ಸ್ ಇದೆ ಹೇಳ್ತಾರೆ ರೀ ತುಮಕೂರು ಜಿಲ್ಲೆಯಲ್ಲಿ ಯಾವ ರೋಡ್ ಆಗಬೇಕು ಅಂತ ಹೇಳ್ತಾರೆ ರೀ ಎತ್ತಿನ ಒಳ್ಳೆ ಪ್ರಾಜೆಕ್ಟ್ ಹೇಳ್ತಾರೆ ರೀ ಇಡೀ ತುಮಕೂರು ಜಿಲ್ಲೆಯ ಪ್ರತಿಯೊಂದು ಜ್ಞಾನವನ್ನು ಇಟ್ಕೊಂಡವರು ಅವರು ಅವ್ರಿಗೆ ಯಾಕೆ ಬದಲಾವಣೆ ಮಾಡಬೇಕು ಅಭಿವೃದ್ಧಿ ಆಗ್ತಾ ಇಲ್ಲ ತುಮಕೂರು ಏನಾಗ್ತಾ ಇದೆ ತುಮಕೂರು ಹಂಗಾದ್ರೆ ನನಗೆ ಗೊತ್ತಿಲ್ಲಪ್ಪ ತುಮಕೂರು ಯಾಕೆ ಬದಲಾವಣೆ ಯಾಕೆ ಮಾಡಬೇಕು ಅಂತೇಳಿ ನನಗೆ ಅರ್ಥ ಆಗ್ತಿಲ್ಲ ನನಗೆ ಸಾಮಾನ್ಯ ಒಬ್ಬ ನೌಕರನಾಗಿ ಒಬ್ಬ ಜಿಲ್ಲಾಧ್ಯಕ್ಷನಾಗ ಅರ್ಥ ಆಗ್ತಿಲ್ಲ ಅಂತ ಅಂದರೆ ಅವ್ರು ಹೇಳಬೇಕಾಗ್ತದಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ನೋಡಿ ಇದು ಒಂದು ಹೇಳ್ತೀನಿ ಸಾಹೇಬ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೈಯೆಸ್ಟ್ ಮೀಟಿಂಗ್ ಮಾಡಿದ್ದಾರೆ ಅವ್ರು ಹೇಳ್ತಾರೆ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಕೆ ಡಿ ಪಿ ಮಾಡ್ತಿದ್ದಾರೆ ಕೆ ಡಿ ಪಿ 42 ದಿನ ಕೆ ಡಿ ಪಿ ಮಾಡಿದ್ದಾರೆ ರೀ ನಾನು ನೋಡಿಲ್ಲ ನಾನು 30 ವರ್ಷ ಸರ್ವಿಸ್ ಮಾಡಿದ್ದೀನಿ ಸರ್ಕಾರಿ ನೌಕರಿ ಮಾಡಿದ್ದೀನಿ ಪ್ರತಿಯೊಂದು ಮಂತ್ರಿಗಳ ಕೆ ಡಿ ಪಿ ಮೀಟಿಂಗ್ ಅಟೆಂಡ್ ಆಗಿದ್ದೀನಿ ನಾನು 2 ದಿನಗಳ ಕಾಲ ಕೆ ಡಿ ಪಿ ಸಭೆ ಮಾಡಿದ್ದಾರೆ ಪ್ರತಿಯೊಂದು ಇಲಾಖೆ ವೈಸ್ 73 ಇಲಾಖೆ ಸಮಸ್ಯೆಗಳನ್ನು ಬಿಡಿಸಿ ಬಿಡಿಸಿ ಹೇಳಿದ್ದಾರೆ ಯಾವ ರೀತಿ ಏನು ಕೆಲಸ ಮಾಡಬೇಕು ಟಾರ್ಗೆಟ್ ಏನಿದೆ ಅಚೀವ್ಮೆಂಟ್ ಏನಿದೆ ಎಷ್ಟು ಬಾಕಿ ಇಳಿದಿದ್ದಾರೆ ಈ ಆ್ಯಕ್ಚುಲಿ ಮಾರ್ಚ್ ಎಂಡಿಗ ಇನ್ನೂ ಸಭೆ ಮಾಡಬೇಕಾಗ್ತಿ ಆ್ಯಕ್ಚುಲಿ ಅವರು ನೆಕ್ಸ್ಟ್ ಬಡ್ಜೆಟ್ ಇದೆ ಆ್ಯಕ್ಚುಲಿ ತೀವ್ರ ಸಮಸ್ಯೆ ಇದೆ ಆ್ಯಕ್ಚುಲಿ ಇದು ಹೊಸ ಮಂತ್ರಿಗೆ ಅರ್ಥ ಆಗ್ತದ ಅವ್ರೇನೋ ಜ್ಞಾನ ಅಲಗ ಜ್ಞಾನ ಅವರು ಇರ್ಬೋದು ಅವರು ಜ್ಞಾನ ಇರ್ಬೋದು ಅವ್ರಿಗೆ ಅದೇ ಪರಿಚಯ ಬೇಕಲ್ಲ ಸರ್ ತುಮಕೂರು ಜಿಲ್ಲೆ ಪರಿಚಯ ಮಾಡ್ಕೊಳ್ಳೋಷ್ಟು ಸಮಸ್ಯೆ ಬಗ್ಗೆ ಹರಿದೋಗ್ತದಲ್ಲ ಸರ್ ಬಡ್ಜೆಟ್ ಬರ್ತದೆ ಈಗ ಅಲೋಕೇಶನ್ ಯಾರಿಗೆ ಹಾಕ್ಬೇಕು ಈಗ ನಮ್ಮದು ಬಡ್ಜೆಟ್ ಕೊಡಬೇಕಲ್ಲ ನಮ್ಮ ಜಿಲ್ಲೆಗೂ ಖರ್ಚಾಗಿದ್ದು ವೆಚ್ಚ ಹೇಳಬೇಕಲ್ಲ ಈಗ ಇವೆಲ್ಲ ಯಾರು ಮಾಡ್ತಾರೆ ಸರ್ ಅದು ಅಭಿವೃದ್ಧಿ ಅಭಿವೃದ್ಧಿ ನೋಡಿ ಸರ್ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡೋಕ್ಕೆ ರೆಡಿ ಇಲ್ಲ ಯಾಕೆಂದರೆ ಸರ್ಕಾರದ ಮಾಡಿದೆ ಮಾನ್ಯ ಮುಖ್ಯಮಂತ್ರಿ ಹೇಳಬೇಕು ಅಥವಾ ಅವ್ರು ಹೇಳ್ತಾರೆ ಆದರೆ ನಾವೊಬ್ಬ ಸರ್ಕಾರಿ ನೌಕರನಾಗಿ ನಮ್ಮ ಅಭಿವೃದ್ಧಿಗಳನ್ನು ನಾವು ನೋಡ್ತಾ ಇದ್ದೀವಲ್ಲ ನಮ್ಮಲ್ಲಿ ನಾವು ಈಗ ನಾಳೆ ಕುಂಠಿತ ಆದರೆ ಸರ್ಕಾರಿ ನೌಕರನ ಧೋರಣೆ ಮಾಡಬೇಕಲ್ಲ ಸರ್ ನೀವು ಯಾಕೆ ಮಾಡಿಲ್ಲ ಅಂತೇಳಿ ಲೀಡ್ರ್ ಬೇಕಲ್ಲ ಸರ್ ನಮಗೆ ಈಸ್ ಲೀಡರ್ ಸರ್ ಇವರು ಸರ್ ಅದು ಅವ್ರಿಗೆ ಬಿಟ್ಟಿದ್ದು ನೇಮಕ ಮಾಡೋ ವಿಚಾರನ ನಾವು ರೆಡಿ ಇಲ್ಲ ಸರ್ ಯಾಕೆಂತ ಇದಕ್ಕಿಂತ ಲೀಡರ್ ಆಗ್ಬೇಕು ಸರ್ ಒಳ್ಳೆ ಧೋನಿ ಕ್ಯಾಪ್ಟನ್ಸಿ ಫೇಲ್ ಇಂಡಿಯಾ ಸೋಲಿಲ್ಲ ಸರ್ ನಾನು ಯಾವ ಥರ ಸರ್ ಇದು ಕ್ಯಾಪ್ಟನ್ ಸ್ಟ್ರಾಂಗ್ ಇರಬೇಕು ಯಾವುದೇ ಟೀಮ್ ನಡಿಬೇಕಾದ್ರೆ ಒಳ್ಳೆ ಕ್ಯಾಪ್ಟನ್ನು ಬೈದು ಹೇಳ್ತಾರೆ ಸರ್ ಕ್ಯಾಪ್ಟನ್ನು ಎಲ್ಲನೂ ತಪ್ಕೊಳಕ್ಕಾಗ್ತದೆ ಸರ್ ಯಾರು ಚೆನ್ನಾಗಿ ಆಡಲ್ಲ ಅವ್ರು ಹೇಳ್ತಾರೆ ಚೆನ್ನಾಗಿ ಆಡೋದಿಲ್ಲ ಅಂತ ಹೇಳ್ತೀವಿ ಚೆನ್ನಾಗಿ ಆಡೋ ಆಡಕ್ಕೆ ಅಂತ ಹೇಳ್ತೀವಿ ನಾವು ಇದು ಅಂತ ಟೀಮ್ ಥರ ಸರ್ ಟೀಮ್ ಬಿಲ್ಡ್ ಚೆನ್ನಾಗಿದೆ ನಮ್ಮ ಟೀಮು ಜಿಲ್ಲೆಯಲ್ಲಿ ಜೊತೆ ಎಸ್ ಪಿ ಸಾಹೇಬ್ ಇರ್ಬೋದು ಡಿ ಸಿ ಸಾಹೇಬ್ ಇರ್ಬೋದು ಒಳ್ಳೆ ಟೀಮ್ ಇದೆಯಲ್ಲ ಸರ್ ಅದು ಇವ್ರು ಮಾಡೋಕ್ಕಾಗ್ತದೆ ಟೀಮ್ ರೆಡಿ ಆಗ್ತದೆ ಸರ್ ಹೊಸ ಕ್ಯಾಪ್ಟನ್ಸಿ ಕೂಡ ಮ್ಯಾಲ್ ಸೋಲಲ್ಲ ಸರ್ ಆ ರೀತಿ ಆಗ್ತದೆ ಇದು ಜಿಲ್ಲೆಯಲ್ಲಿ ನೋಡಿ ಸರ್ ಪಕ್ಷದೇರ ಇರ್ಬೋದು ನನಗೆ ಗೊತ್ತಿಲ್ಲ ಅದು ಪಕ್ಷದ ವಿಚಾರ ನಾವು ಮಾತಾಡೋಕೆ ರೆಡಿ ಇಲ್ಲ ಆದರೆ ಮಾಧುಸ್ವಾಮಿ ಸಾಹೇಬರಂತವ್ರನ್ನ ಶ್ರೇಷ್ಠವಾದ ಮಂತ್ರಿನ ನೀವು ನೋಡೋಕ್ಕೆ ಸಾಧ್ಯ ಇಲ್ಲ ಸರ್ ಕೆ ಡಿ ಪಿ ಮೀಟಿಂಗ್ ಮಾಡಿ ಕೂತ್ಕೊಳ್ಳಿ ನೀವು ಕೆ ಡಿ ಪಿನ ಕೂತ್ಕೊಂಡ್ರೆ ಗೊತ್ತಾಗ್ತದೆ ಅವರ ಕೆಲಸ ಹೆಂಗಂತ ಯಾರು ತಿಳ್ಕೊತಾರೆ ಸರ್ 71 ಇಲಾಖೆದು ಯಾರು ಹೇಳ್ತಾರೆ ಸರ್ ತೋಟಗಾರಿಕೆ ಡಿಫ್ರೆಂಟ್ ರೆವಿನ್ಯೂ ಡಿಫ್ರೆಂಟ್ ಡೆವಲಪ್ಮೆಂಟ್ ಡಿಫ್ರೆಂಟ್ ಎತ್ತಿನಲ್ಲಿ ಡಿಫ್ರೆಂಟ್ ಅಕ್ವಿಷನ್ ಡಿಫ್ರೆಂಟ್ ನ್ಯಾಷನಲ್ಲಿ ಡಿಫ್ರೆಂಟ್ ಪ್ರತಿಯೊಂದು ಇಲಾಖೆ ಅವರವಾಗಿರ್ತಾ ಆದರೆ ಈ ಮನುಷ್ಯ ಇದಾರಲ್ಲ ಮಾಧುಸ್ವಾಮಿ ಸಾಹೇಬರು ಪ್ರತಿಯೊಂದು ಕೂಡ ಅರ್ಥ ಮಾಡ್ಕೊಂಡಿದ್ದಾರೆ ಅದು ಹೆಂಗೆ ಯಾವ ಜ್ಞಾನ ಬೆಳೆಸೋ ನನಗಂತೂ ಗೊತ್ತಿಲ್ಲ ಯಾವ ಬುಕ್ ಓದಲ್ಲ ಅವರು ಆದರೆ ಯಾವಾಗ ಓದ್ತಾರೆ ಗೊತ್ತಿಲ್ಲ
ಅವರು ಬುಕ್ಕನ್ನು ಓದ್ತಾರೆ ಅಂತಂದರೆ ಯಾವಾಗ ಓದ್ ರೆಡಿಯಾಗಿ ಬರ್ತಾ ಗೊತ್ತಿಲ್ಲ. ಮಿನಿಸ್ಟರ್ ಮೀಟಿಂಗ್ ಅಂತಂದರೆ ಎದುರಬೇಕಾಗಿಲ್ಲ, ಅಂಥ ಮೀಟಿಂಗ್ ಮಾಡ್ತಾರೆ ಅವರು. ಫ್ರೆಂಡ್ಲಿ ಆಗಿರ್ತಾರೆ ಆ್ಯಕ್ಚುಲಿ ಅವರು. ಕೆಲಸ ಮಾಡಿ ಸರ್, ನಾವು ನೋಡಿ ಯಾವತ್ತೂ ಹೋಗಿ ಮಂತ್ರಿ ಸಾಹೇಬ್ರ ಹತ್ರ ಹೋಗಿ ಸರ್ ಆ ಕೆಲಸ ಮಾಡೋಕ್ಕೋಸ್ಕರ ನಾವು ಹೇಳಿದವರೇ ಅಲ್ಲ. ಅದು ನಮ್ಮ ಕೆಲಸಗಳೆಲ್ಲ ಆಗ್ತದೆ ಆ್ಯಕ್ಚುಲಿ. ಸರ್ಕಾರದಲ್ಲಿ ಯಾವುದು ಕೊರತೆ ಇಲ್ಲ ನಮಗೆ, ಸರ್ಕಾರ ಕೆಲಸ ಮಾಡಿಕೊಡ್ತಾರೆ. ನೌಕರ ಸಮಸ್ಯೆ ಬಗೆಹರಿತಿದ್ರೆ ಏಳನೇ ವೇತನ ಕೊಡ್ತಾರೆ. ಇವಾಗ ಆರೋಗ್ಯ ಮಾಡಿಕೊಟ್ರು. ಯಾರೋ ಒಂದು ನೋಡಿ ಮದ ಸಮಸ್ಯೆ ಅವ್ರ ಕೆಲಸ ಹೇಳ್ತೀನಿ ಅಂತಂದರೆ ಒಬ್ಬ ಟೀಚರ್ಗೆ ನಾವು ಪತ್ರ ಶಿಫಾರಸು ಮಾಡಿದ್ವಿ, 3 ಲಕ್ಷ ಚೆಕ್ ಕೊಂತರು ಸರ್ ಒಂದು ತಿಂಗಳಲ್ಲಿ. ನಾನು ಹೇಳಿದ್ದಿಲ್ಲ ಕಳೆದ ಸಾವಿರ ಸಭೆಯನ್ನು ಹೇಳಿದ್ದೆ ನಾನು ಈ ಥರ. ಆದರೆ ಅವ್ರ ಸೇವೆ ನಾವು ಪಡಿತಾ ಇದ್ದೀವಿ, ಆದರೆ ನೇರವಾಗಿ ಬಾಲ್ದಾರಿಕೆ ಇರಲ್ಲ ನಮ್ಮ ಸರ್ಕಾರ. ನಾವು ಅದ್ಭುತ ಆದ ವ್ಯಕ್ತಿ ಅಂಥವ್ರನ್ನ ಬದಲಾವಣೆ ಮಾಡೋದು ಸಮಂಜಸ ಅಲ್ಲ ಅಂತ ನಾನು ಕೂಡ ಭಾವನೆ ಮಾಡ್ಕೊತೀನಿ ಸರ್.